ಬಳ್ಳಾರಿಯ ಜಿಂದಾಲ್ ಕಂಪನಿಯಲ್ಲಿ ಮತ್ತೆ ಕೋವಿಡ್ ಹೆಚ್ಚಳ ಆಗಿದೆ. ಇಲ್ಲಿ ಜಿಂದಾಲ್ ಕಂಪನಿಯಲ್ಲಿ 10ಕ್ಕಿಂತ ಹೆಚ್ಚಿನ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ, ಸುಮಾರು 10 ಜನಕ್ಕೆ ಆಲ್ರೆಡಿ ಪಾಸಿಟಿವ್ ಕಾಣಿಸ್ಕೊಂಡು ಬಿಟ್ಟಿದೆ. ಇಲ್ಲಿ ಸೋಂಕಿಗೆ ಒಳಗಾಗಿರುವಂತಹ ವ್ಯಕ್ತಿಗಳಿಗೆ ಇದೀಗ ಹೋಮ್ ಐಸೋಲೇಷನ್ನಲ್ಲಿಯೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮನೆಯಲ್ಲಿನೇ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಲಾಗಿದೆ. ಸೋಂಕಿತರ ಸಂಪರ್ಕದಲ್ಲಿ ಯಾರಾದರೂ ಇದ್ದರಾ, ಇರುವಂತಹವರಿಗೆ ಟೆಸ್ಟ್ ಮಾಡಿಸ್ಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಸೋಂಕಿತರ ಓಡಾಟದ ಇತಿಹಾಸ, ಟ್ರಾವೆಲ್ ಹಿಸ್ಟ್ರಿ, ಪ್ರಯಾಣದ ಇತಿಹಾಸ, ಇದನ್ನು ಕೂಡ ಆರೋಗ್ಯ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಓಡಾಡಿದ್ರು, ಯಾವ ಊರಿಗೆ ಹೋಗಿದ್ರು, ಸಂಪರ್ಕದಲ್ಲಿ ಯಾರು ಬಂದಿದ್ರು, ಪ್ರೈಮರಿ ಯಾರು, ಸೆಕೆಂಡ್ರಿ ಯಾರು, ಮೂರನೇ ಹಂತದಲ್ಲಿ ಯಾರ್ಯಾರು, ಎಷ್ಟು ಜನ, ಯಾರಾದರೂ ಮಾತಾಡ್ಸಿದ್ರಾ, ಬಸ್ಸಲ್ಲಿ ಪಕ್ಕ ಕೂತ್ಕೊಂಡು ಪ್ರಯಾಣ ಮಾಡಿದ್ರಾ, ಕಾರಲ್ಲಿ ಹೋಗಿದ್ರಾ, ಕ್ಯಾಬಲ್ಲಿ ಹೋಗಿದ್ರಾ, ಆಟೋಲ್ಲಿ ಹೋಗಿದ್ರಾ, ಯಾವ್ದಾರು ಹೋಟೆಲಲ್ಲಿ ಪಕ್ಕಪಕ್ಕ ಕೂತ್ಕೊಂಡು ತಿಂಡಿ ತಿಂದಿದ್ರಾ, ಈ ಥರದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಈಗ ಉಸಿರಾಟದ ತೊಂದರೆ ಇರುವಂತಹವರು ಕೂಡಲೇ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಟಿಡಸ್ಗಳಿಗೆ ವೆಂಕಟೇಶ್ ಕುಲಕರ್ಣಿ ಇದ್ದಾರೆ. ವೆಂಕಟೇಶ್ ಕುಲಕರ್ಣಿ, ಸುಮಾರು 10 ಕೇಸು ಜಿಂದಾಲಲ್ಲಿ ರಿಪೋರ್ಟ್ ಆಗಿರೋದು, 10 ಕೇಸ್ ಆಗಿದೆ, ಹೋಮ್ ಐಸೋಲೇಷನ್ ಆಗಿದೆ ಅವ್ರಿಗೆ. ಸೊ ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡ್ತಾ ಇದ್ದಾರೆ. ಇದು ಮುಂದಿನ ಕ್ರಮಗಳೇನು, ಮುಂಜಾಗ್ರತಾ ಕ್ರಮ ಏನೇನು ಮಾಡ್ತಾ ಇದ್ದಾರೆ, ಅಲ್ಲಿ ವರ್ಕ್ ಕತೆ ಏನು, ಅಲ್ಲಿ ವರ್ಕ್ ಫ್ರಮ್ ಹೋಮ್ ಎಷ್ಟು ಜನಕ್ಕೆ ಮಾಡಿಸುವಂಥ ಅವಕಾಶ ಇದೆ, ಫ್ಯಾಕ್ಟ್ರಿಗೆ ಬಂದು ಕೆಲಸ ಮಾಡುವಂಥ ಜನಗಳಿಗೆ ಎಷ್ಟು ಜನಕ್ಕೆ ಕೆಲಸ ಮಾಡಬೇಕಾಗತ್ತೆ, ಏನು ಕತೆ ಅಂತ? ಹೌದು ರಮಾಕಾಂತ್, ಏನು 10ಕ್ಕೂ ಹೆಚ್ಚು ಪ್ರಕರಣಗಳು ಜಿಂದಾಲ್ ಕಾರ್ಖಾನೆಯಲ್ಲಿ ಬಂದಿರತಕ್ಕಂಥದ್ದು. ಸೊ ಏನು ಬಂದಿರತಕ್ಕಂಥ ಸೋಂಕಿತರು ಏನಿದ್ದಾರೆ, ಸೋಂಕಿತರನ್ನು ಈಗಾಗಲೇ ಹೋಮ್ ಐಸೋಲೇಷನ್ ಅಲ್ಲಿ ಇರಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಹೆಚ್ಚುವರಿ ಆರೋಗ್ಯದ ಸಮಸ್ಯೆ ಆದವರಿಗೆ ಜಿಂದಾಲ್ನಲ್ಲಿ ಇರ್ತಕ್ಕಂಥ ಸಂಜೀವಿನಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಿಕ್ಕೆ ಕೂಡ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥದ್ದು. ಏನು ಈ ಸೋಂಕಿತರು ಏನಿದ್ದಾರೆ, ಸೋಂಕಿತರ ಸಂಬಂಧಿಕರಿಗೆ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳಿರ್ತಕ್ಕಂಥದ್ದು, ಮತ್ತು ಅಕ್ಕಪಕ್ಕದ ಮನೆಯವರಿಗೂ ಕೂಡ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾಡಳಿತ ಸಂಪೂರ್ಣ ಈ ಏನು 10 ಜನ ಇದಾರೆ, 10 ಜನರ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಏನು ಜಿಂದಾಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂತ ಏನು ಸುಮಾರು 50,000ಕ್ಕೂ ಹೆಚ್ಚು ಏನು ಎಂಪ್ಲಾಯ್ಸ್ ಮೇಲೆ ತೀವ್ರ ನಿಗಾವನ್ನ ಈಗಾಗಲೇ ಜಿಲ್ಲಾಡಳಿತ ಇಟ್ಟಿರ್ತಕ್ಕಂಥದ್ದು. ಯಾರಿಗೆ ಈ ಕೋವಿಡ್ ಲಕ್ಷಣಗಳು ಕಂಡು ಬಂದವರನ್ನ ಕೂಡಲೇ ಹೋಮ್ ಐಸೋಲೇಟ್ ಆಗ್ಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಮತ್ತೆ ಜಿಂದಾಲ್ ಅಧಿಕಾರಿಗಳ ಒಂದು ಸಭೆಯನ್ನು ಕೂಡ ಜಿಲ್ಲಾಡಳಿತ ನಡೆಸಿ ಅವರಿಗೆ ಇನ್ನಷ್ಟು ಸೂಚನೆಗಳು ಕೊಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ರಮಾಕಾಂತ್. ಒಟ್ಟಾರೆಯಾಗಿ ಜಿಂದಾಲ್ನಲ್ಲಿ ಏನು ಕಳೆದ ಬಾರಿ ಸಾಕಷ್ಟು ಸೋಂಕಿತರು ಬಂದು ಸದ್ದು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಳ್ಳಾರಿ ಜನಕ್ಕೂ ಕೂಡ ಆತಂಕ ಇರತಕ್ಕಂಥದ್ದು ಜಿಂದಾಲ್ನಲ್ಲಿ ದಿನದಿಂದ ದಿನಕ್ಕೆ. ಈಗ ಇಲ್ಲಿ ವೆಂಕಟೇಶ್, ಈಗ ಇದು JN.1 ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಥವಾ ಕೋವಿಡ್ ಡೈಲಿ ಅಂತ? ಹಾ ರಮಾಕಾಂತ್, ಇನ್ನೂ ಅದು JN.1 ಅಥವಾ ಕೋವಿಡ್ ಅಂತಕ್ಕಂಥದ್ದು ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕಾಗಿದೆ. ಆದ್ರೆ ಸೋಂಕಿತರ ಸಂಖ್ಯೆ 10ಕ್ಕೂ ಹೆಚ್ಚಾಗಿರ್ತಕ್ಕಂಥದ್ದು ಏನು ಕಂಪ್ಲಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗಿದೆ. ಸೊ ಕಳೆದ ಬಾರಿ ಏನು ಸಂಖ್ಯೆ ಸಾಕಷ್ಟು ಸಂಖ್ಯೆ ಹೆಚ್ಚಳ ಆಗಿತ್ತು, ಹೀಗಾಗಿ ಈ ಬಾರಿ ತೀವ್ರ ನಿಗಾವನ್ನ ಜಿಂದಾಲ್ ಮೇಲೆ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ಜನಕ್ಕೂ ಕೂಡ ಜಿಂದಾಲ್ನಲ್ಲಿ ಸಂಖ್ಯೆಗಳ ಕರೋನಾ ಹೆಚ್ಚಳ ಹೆಚ್ಚಾದಂತೆಲ್ಲ ಜನರು ಕೂಡ ಆತಂಕ ಹೆಚ್ಚಾಗಿರ್ತಕ್ಕಂಥದ್ದು. ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಹೇಳಿರ್ತಕ್ಕಂಥದ್ದು ಆತಂಕ ಪಡುವ ಅಗತ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರ್ತಕ್ಕಂಥದ್ದು ರಮಾಕಾಂತ್. ಏನು ಅಂದಾಜು ಏಜ್ ಎಷ್ಟಿರ್ಬೋದು ಇವರಿಗೆ, ಸುಮಾರು ಇಷ್ಟು ಜನಕ್ಕೆ ಒಂದು 10 ಜನಕ್ಕೆ ಸೋಂಕು ಅಂತ ಹೇಳಿದ್ರೆ ಎಲ್ಲ ಯಾವ ಏಜ್ನವ್ರಿಗೆ ಈ ತರ ಇದಿಲ್ಲಿ ಕಾಣಿಸ್ಕೊಂಡಿರೋದು? ರಮಾಕಾಂತ್, 40-50 ವರ್ಷದ ಒಳಗಿನವರಿಗೆ ಈ ಒಂದು ಸೋಂಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಏನು ಜಿಂದಾಲ್ ಕಂಪನಿಗೆ ಬೇರೆ ಬೇರೆ ದೇಶಗಳಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕ್ಲೈಂಟ್ಸ್ ಬರೋ ಹಿನ್ನೆಲೆಯಲ್ಲಿ ಈ ಒಂದು ಸೋಂಕು ತಗಲಿರಬಹುದು ಅನ್ನುವಂತ ಒಂದು ಶಂಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ನಿಗಾ ಅಂದ್ರೆ ಈ ಏನು ಸೋಂಕಿತರಿದ್ದಾರೆ, ಸೋಂಕಿತರು ಕೆಲಸ ಮಾಡ್ತಕ್ಕಂಥ ಜಾಗ ಆಗಿರ್ಬೋದು ಮತ್ತು ಅವ್ರ ಕ್ವಾರ್ಟರ್ಸ್ ಆಗಿರ್ಬೋದು, ಅವ್ರ ಎಲ್ಲೆಲ್ಲಿ ಓಡಾಟ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ರಮಾಕಾಂತ್. ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ.